ರಿಲೀಸ್ ಆದ ಕ್ಷಣದಿಂದಲೂ ಪುಷ್ಪ ಟೂ ಸಿನಿಮಾಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾನೆ ಇದೆ. ಈಗ ಮತ್ತೊಂದು ಬಿಗ್ ಶಾಕ್ ಆ ಸಿನಿಮಾಗೆ ಅಂತ ಹೇಳ್ಬೋದು. ಯಾಕಂದರೆ ಈಗಾಗಲೇ ಈ ದರ ಏರಿಕೆ ಜಾಸ್ತಿ ಮಾಡಿದ್ದು ಕೆಂಗಣ್ಣಿ ಗುರಿ ಆಗ್ತಾ ಇದೆ, ಇನ್ಕ್ಲೂಡಿಂಗ್ ಕರ್ನಾಟಕದಲ್ಲೂ ಕೂಡ. ಈಗ ಮತ್ತೊಂದು ಅವರಿಗೆ ದಂಗು ಬಡಿಸುವಂತಹ ವಿಚಾರ ಇದು. ಯಾಕಂದರೆ ಕಾಲು ತುಳಿತಕ್ಕೆ ಮಹಿಳೆ ಸಾವನ್ನಪ್ಪಿದ್ದಾರೆ, ಅಲ್ಲೂ ಅರ್ಜುನ್ ವಿರುದ್ಧ FIR ಆಗಿದೆ. ಪ್ರಾಣಹಾನಿಗೆ ಕಾರಣವಾಗಿದೆ ಪುಷ್ಪ ಟೂ ಚಿತ್ರತಂಡ. ಯಾವುದೇ ಮಾಹಿತಿ ನೀಡದೆ ಥಿಯೇಟ್ರಿಗೆ ಅಲ್ಲು ಅರ್ಜುನ್ ಬಂದಿದ್ರು. ಪ್ರೀಮಿಯರ್ ಶೋ ಇದು, ನಿನ್ನಾಗಿದ್ದು ನೈಟ್ 10:30 ಅರ್ಜುನ್ ನೋಡೋಕ್ಕೆ, ಅಲ್ಲು ಅರ್ಜುನ್ ನೋಡೋಕ್ಕೆ ಫ್ಯಾನ್ಸ್ಗಳು ಮುಗಿ ಬೀಳ್ತಾರೆ. ಕಾಲು ತುಳಿತದಿಂದ ಮಹಿಳೆ ಸಾವನ್ನಪ್ಪುತ್ತಾರೆ. ಹೈದರಾಬಾದ್ನ ಚಿಕ್ಕಡಪಲ್ಲಿ ಠಾಣೆಯಲ್ಲಿ FIR ದಾಖಲಾಗಿದೆ. ರೇವತಿ ಅನ್ನುವಂಥ ಮಹಿಳೆ ಸಾವನ್ನಪ್ಪಿದ್ದಾರೆ. ಅವರು ಗಂಡ ಮತ್ತು ಇಬ್ಬರು ಮಕ್ಕಳೊಂದಿಗೆ ಸಿನಿಮಾ ನೋಡ್ಲಿಕ್ಕೆ ಅಂತ ಬಂದಿದ್ರು ಪ್ರೀಮಿಯರ್ ಶೋ ಅಂತ 10:30. ಆವಾಗ ಅಲ್ಲು ಅರ್ಜುನ್, ಅದಕ್ಕಿಂತ ಮುಂಚೆ ಅಲ್ಲು ಅರ್ಜುನ್ ಬಂದಿದ್ದರು ಸಂಧ್ಯಾ ಅನ್ನುವಂಥ ಥಿಯೇಟ್ರಿಗೆ ಹೈದರಾಬಾದ್ನಲ್ಲಿ. ಅಲ್ಲೇನಾಗಿದೆ, ಅವ್ರನ್ನ ನೋಡಬೇಕು ಅನ್ನುವಂಥ ಒಂದು ಕುತೂಹಲ, ಅಲ್ಲು ಅರ್ಜುನ್ ಅವ್ರು ನೋಡಬೇಕು ಅಂತೇಳಿ ಕಣ್ ತುಂಬಿಕೊಳ್ಬೇಕು. ಹತ್ತರಿಂದ ಅವ್ರು ಥಿಯೇಟ್ರ್ ಒಳಗಡೆ ಹೋದಾಗ ಇವರು ಒಳಗಡೆ ನುಗ್ಗಿಬಿಡ್ತಾರೆ ಎಲ್ಲ ಹೊರಗಡೆ ಇದ್ದಂಥ ಜನರು, ಅವರ ಅಭಿಮಾನಿಗಳು, ಸಿನಿಮಾ ನೋಡ್ಲಿಕ್ಕೆ ಬಂದಂಥವ್ರು. ಹೊರಗಡೆ ಬರೋ ಮುಂದೆ ಸಿಕ್ಕಾಪಟ್ಟೆ ನೂಕು ನುಗ್ಗಲು, ತಳ್ಳಾಟ, ನೂಕಾಟ, ಕಾಲು ತುಳಿತ, ಕಚಾಪಚ ಕಚಾಪಚ ಅಂತ ತುಳಿದ್ಬಿಡ್ತಾರೆ. ನೋಡ್ತಾ ಇದ್ದೀವಿ ಥಿಯೇಟರ್ ಮುಂದಿನ ದೃಶ್ಯಾವಳಿಗಳಿದೆಲ್ಲ ನಿನ್ನೆ ರಾತ್ರಿದು. ಸಿಕ್ಕಾಪಟ್ಟೆ ಜನ, ಸಾವಿರಾರು ಸಂಖ್ಯೆಯಲ್ಲಿ ಅಲ್ಲಿ ಆ ಥಿಯೇಟರ್ ಮುಂಭಾಗದಲ್ಲಿನ ರಸ್ತೆಗಳೆಲ್ಲ ಗಿಜುಗುಡ್ತಾ ಇದ್ವು ನಿನ್ನೆ. ಈ ಸಂದರ್ಭದಲ್ಲಿ ಆ ಮಹಿಳೆ ನೆಲಕ್ಕೆ ಬಿದ್ದಿದ್ದಾರೆ, ಕಾಲು ತುಳಿತ ಆಗಿದೆ, ಉಸಿರಾಡೋಕ್ಕಾಗದೆ ಅಲ್ಲಿ ಸಾವನ್ನಪ್ಪಿದ್ದಾರೆ. ಅವ್ರ ಮಗ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ಒಂದು ವಕೀಲರ ತಂಡ ಕೂಡ ಪೊಲೀಸರಿಗೆ ಕಂಪ್ಲೇಂಟನ್ನು ಕೊಟ್ಟಿದೆ. ಈಗ ಸದ್ಯಕ್ಕೆ ಅವ್ರ ಮಗ ತೇಜ ಅಂಥೇಳಿ, ಸಾವನ್ನಪ್ಪಿದ ಮಹಿಳೆ ಮಗ, ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಅವರು ಮಾಹಿತಿನ ಕೊಟ್ಟಿಲ್ಲ ಅಲ್ರಿ. ಒಬ್ಬ ದೊಡ್ಡ ಸ್ಟಾರ್ ನಟ ಒಬ್ಬ ಥಿಯೇಟ್ರಿಗೆ ಬರ್ತಾರೆ ಅಂತ ಹೇಳಿದರೆ, ಸಿನಿಮಾ ವೀಕ್ಷಣೆಗೂ ಅಥವಾ ಅಭಿಮಾನಿಗಳನ್ನ ಮೀಟ್ ಮಾಡಲಿಕ್ಕೆ ಬರ್ತಾರೆ ಅಂತ ಹೇಳಿದರೆ ಅಲ್ಲಿ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗಿತ್ತು. ಹೋಗಲಿ, ಥಿಯೇಟರ್ ಮಾಲೀಕರು ಅವರಾದರೂ ಕೂಡ ಮಾಹಿತಿ ಕೊಡಬೇಕಾಗಿತ್ತು. ನೋಡಿ, ಈ ರೀತಿಯಾಗಿ ವಿವಾದವನ್ನು ಮೈ ಮೇಲೆ ಎಳೆದುಕೊಳ್ತಾ ಇದೆ. ಪಾಪ ಮಹಿಳೆಗೆ ಬಲಿಯಾಗಿದ್ದಾರೆ, ಇಬ್ಬರು ಮಕ್ಕಳು ಬಲಿಯಾಗಿದ್ದಾರೆ. ಯಾರ ಕಾರಣ ಹಾಗಾದರೆ? ಇವರೇನೋ ಸಿನಿಮಾ ಹುರುಪು ಕ್ರೇಜು, ಸಿಕ್ಕಾಪಟ್ಟೆ ಅಭಿಮಾನಿಗಳು ಬಂದಿರ್ತಾರೆ, ಓಕೆ, ಅವ್ರಿಗೆ ಸಿಕ್ಕಾಪಟ್ಟೆ ಬಾಡಿಗಾರ್ಡ್ಸ್ ಇದ್ದಾರೆ, ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ಬಂದರೂ ಕೂಡ ಏನಾಗೋದಿಲ್ಲ. ಆದರೆ ಅಲ್ಲಿ ಮಹಿಳೆ ನೋಡಿ, ಯಾರು ತಪ್ಪು ಇಲ್ಲಿ? ಓಕೆ, ಅವ್ರ ಅಭಿಮಾನ ಪ್ರೀತಿ, ಆದರೆ ತಮ್ಮದಲ್ಲದ ತಪ್ಪಿಗೆ ಬಲಿಯಾಗಿದ್ದಾರೆ. ಇಲ್ಲಿ ವ್ಯವಸ್ಥೆಯನ್ನು ಮಾಡಬೇಕಾಗಿತ್ತು, ಕರೆಕ್ಟಾಗಿ ಬಿಗಿ ಭದ್ರತೆ ಕೈಗೊಳ್ಬೇಕಾಗಿತ್ತು. ನೂಕು ನುಗ್ಗಲಾಗೋಕೆ ಯಾಕೆ ಬಿಟ್ರಿ ಇವರು? ಕಾಲು ತುಳ್ತಾ ಅದರಲ್ಲೂ ಅಲ್ಲಿ ಪೊಲೀಸರಿಗೆ, ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಡಬೇಕಾಗಿತ್ತಲ್ವಾ ಇವರು? ಅದನ್ನು ಮಾಡಿಲ್ಲ, ಏನೋ ಒಂದು ವ್ಯವಸ್ಥೆ ಮಾಡ್ತಾಯಿದ್ರು ಪೊಲೀಸರು, ಅಲ್ಲ ಅರ್ಧಂಬರ್ಧ ಮಾಹಿತಿ ಕೊಟ್ಟಿದ್ದಾರೆ. ಅದಾದಮೇಲೆ ಅನಿವಾರ್ಯವಾಗಿ ಅಲ್ಲಿ ಲಾಠಿ ಚಾರ್ಜ್ ಮಾಡಬೇಕಾಯಿತು ಪರಿಸ್ಥಿತಿ ನಿಯಂತ್ರಣ ಮಾಡಲಿಕ್ಕೆ ಅಂತ. ಸಿನಿಮಾ ಪ್ರೀಮಿಯರ್ ಶೋ ಇದೆ, ಓಕೆ, ನೂಕು ನುಗ್ಗಲಾಗುತ್ತೆ, ಓಕೆ, ಆದರೆ ಅಲ್ಲು ಅರ್ಜುನ್ ಬಂದ ಮೇಲೆ ಇನ್ನೂ ಜಾಸ್ತಿ ಆಗಿಬಿಡ್ತದೆ. ಅಲ್ಲು ಅರ್ಜುನ್ ಅಲ್ಲಿ ಬರದೇ ಇದ್ದಿದ್ರೆ ಸಾವಾಗ್ತಾ ಇರಲಿಲ್ಲ. ಆರಾಮಾಗಿ ಟಿಕೆಟ್ ಬುಕ್ ಆಗಿದ್ವು, ಅಡ್ವಾನ್ಸು ಎಲ್ಲ ಹೋಗಿ ನೋಡಿ ಕುಡ್ತ್ಕೊಂಡು ನೋಡ್ತಾ ಇದ್ರು. ಅಲ್ಲು ಅರ್ಜುನ್ ಅವರು ಥಿಯೇಟ್ರಿಗೆ ಬಂದಿದ್ದಕ್ಕೆ ನೂಕು ನುಗ್ಗಲಾಗಿ ಸಾವಾಗಿದೆ ಅನ್ನುವಂಥ ಒಂದು ಅಂಶ ದೂರಿನಲ್ಲಿ ಉಲ್ಲೇಖ ಮಾಡಿದ್ದಾರೆ. ಮಾಹಿತಿ ಮೊದಲೇ ಕೊಡಬೇಕಾಗಿತ್ತು, ಏಕಾಏಕಿ ಸರ್ಪ್ರೈಸ್ ಕೊಡಲಿಕ್ಕೆ ಅಂತ ಬಂದರೆ ಅಲ್ಲಿದ್ದಂಥ ಅಭಿಮಾನಿಗಳು ಸಹಜವಾಗಿ ಅವರಿಗೆ ಆಸೆ ಇರುತ್ತೆ ನೋಡಬೇಕು ಅಂತ ಒಳಗಡೆ ಬಂದರು. ಹೊರಗಡೆ ಬರೋಕ್ಕಾಗಲಿಲ್ಲ ಮಹಿಳೆಗೆ, ಹಾಗಾಗಿ ಅಲ್ಲಿ ಸಿಕ್ಕಾಕೊಂಡ್ರು. ಅವರ ಗಂಡ ಕೂಡ ಅದರ ಬಗ್ಗೆ ವಿವರಣೆ ಕೊಟ್ಟಿದ್ದಾರೆ, ಹೇಗಾಯಿತು ಘಟನೆ ಅಂತೇಳಿ. ಹಾಗಾಗಿ ಅಭಿಮಾನ ಪ್ರೀತಿ ಗೌರವ ಎಷ್ಟೇ ಇದ್ದರೂ ಕೂಡ ಅದು ಕೇವಲ ಆ ಪರದೆ ಮೇಲಿನ 3 ಗಂಟೆಗಳಿಗೆ ಮಾತ್ರ. ನೋಡಿ, ಈಗ ಆ ಇಡೀ ಕುಟುಂಬವೇ ಕಂಗಾಲಾಗಿಬಿಟ್ಟಿದೆ ಆರತಿ ಅವರ ಸಾವಿನಿಂದಾಗಿ. ప్రీమియర్ షోలకు సంబంధించిన టికెట్లు పెంచొద్దు, హైప్ తీసుకురావద్దు. ఈ ప్రీమియర్ షోలు అనేది ఎక్కడో వేరే దగ్గర ప్లేస్లో, అంటే జనసంచారం లేని చోట జరగాలని చెప్పి హైకోర్టు మొట్టిక్కాయలు వేయడం జరిగింది. దీనికి విరుద్ధంగా వితౌట్ ఇంటిమేషన్, పోలీసు వాళ్ళు కానీ లోకల్ వాళ్ళు కానీ ఇంటిమేషన్ లేకుండా
అల్లు అర్జున్ అనే ఫ్యామిలీ మెంబర్స్ వచ్చి తొక్కిసలాటలో ఒక లేడీ మరణానికి కారణమైన అతనిపై కల్పేబుల్ హోమిసైడ్ కింద కేసు పెట్టి కేసు నమోదు చేసి ఎఫ్ఐఆర్ చేసి వెంటనే అరెస్ట్ చేసి రిమాండ్ చేయాలని చెప్పి, అదేవిధంగా ఈ ప్రీమియర్ షో వెంటనే ఆపేయాలని చెప్పి మేము న్యాయవాదులుగా మేము డిమాండ్ చేస్తున్నాం. పల్లెం అల్లు అర్జున్ గారి, ఎందుకంటే వితౌట్ ఇంటిమేషన్ జనసంచారం అంటే ఆర్టీసీ క్లాస్రూమ్లో షాపింగ్ కాంప్లెక్స్ కాలేజీలు అంటే స్కూల్స్ ఇవన్నీ ఉన్న చోట అంటే వితౌట్ ఇంటిమేషన్ జనసంచారం ఎక్కువ ప్లేస్ ఉంటుంది. ఆర్టీసీ క్లాస్రూమ్లో చాలా జనాలు ఉంటారు, ఆ జనాలకు వచ్చి మళ్ళీ సినిమా టైంలో వచ్చి అందరిని డిస్టర్బ్ చేసి అంటే చనిపోవడానికి కారణమైన